ಅದು ಎರಡು ವರ್ಷಗಳ ಹಿಂದೆ ನಡೆದಿದ್ದ ರಸ್ತೆ ಅಪಘಾತ ಆ ಅಪಘಾತದಲ್ಲಿ ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ರು ಸಾವನ್ನಪ್ಪಿದ ಕುಟುಂಬಗಳಿಗೆ ಸರ್ಕಾರವೇನೋ ಪರಿಹಾರ ಘೋಷಣೆ ಮಾಡಿ ಕೈ ತೊಳೆದುಕೊಂಡಿತ್ತು ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯೋ ಏನೋ ಈವರೆಗೂ ಮಾತ್ರ ಪರಿಹಾರ ಸಿಕ್ಕಿಲ್ಲ ಮಗಳನ್ನು ಕಳೆದುಕೊಂಡ ತಾಯಿ ಅಲೆದಾಟ ತಪ್ಪಿಲ್ಲ ಮಕ್ಕಳನ್ನು ಕರೆದುಕೊಂಡು ಸಾರಿಗೆ ಅಧಿಕಾರಿಗಳ ಕಚೇರಿ ಎದುರು ಕುಳಿತು ಕಣ್ಣೀರು ಹಾಕುತ್ತಿರುವ ಕುಟುಂಬ ಮತ್ತೊಂದಕಡೆ ದಿಕ್ಕು ತೋಚದಂತೆ ತಿರುಗಾಡುತ್ತಿರುವ ತಾಯಿ ಈ ದಾರುಣ ದೃಶ್ಯ ಕಂಡು ಬಂದಿದ್ದು ಗಿರಿನಾಡು ಯಾದಗಿರಿ ಜಿಲ್ಲೆಯಲ್ಲಿ ಈ ಮಕ್ಕಳ ಜೊತೆಯಲ್ಲಿರುವ ಹೆಣ್ಣು ಮಗಳ ಹೆಸರು ಸಾವಮ್ಮ ಅಂದ ಹಾಗೆ ಸಾವಮ್ಮ ಜೀವನ ಸಾಗಿಸಲು ರಾಜ್ಯ ರಾಜಧಾನಿಗೆ ಹೋಗುವಾಗ ನಡೆಯಬಾರದ ಘಟನೆ ನಡೆದು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳ ಬಳಿ ಅಲೆಯುವಂತಾಗಿದೆ ನಮ್ಮ ಮಗಳನ್ನು ಕರ್ಕೊಂಡು ನಾನು ಹೊಂಟಿದ್ದೆ ಬೆಂಗಳೂರಿಗೆ ದುಡ್ಡಕ್ಕೊಂದು ಹೋಗ್ಬೇಕಂತ ಹಿಂಗೆ ಆ ಗೇಸಿ ಅದಾಗೆ ಬಸ್ ತನಕ್ಕೆ ತಾನೇ ಅದು ಮಾಡಿದ್ದು ಅದು ಬಿದ್ದ ಗೇಸಿ ನನ್ನ ಮಗಳು ಕಲಶ ಅದಳು ಅದರೊಳಗೆ ಮತ್ತು ನಾವು ಎಲ್ಲಿ ಪೆಟ್ಟುಗಳು ಬಿದ್ದವ ಎಲ್ಲ ಬಂದು ತೋರಿಸ್ಕೊಂಡು ಅದು ಮಾಡಿಕೊಂಡು ಇರಿಸ್ತವ್ರು ನಮಗೆ ಯಾವುದು ಬಂದಿಲ್ಲ ಈಗ 2 ವರ್ಷ ಆಯ್ತು ರೀ ಇನ್ನು ಏನಂತ ನಾನು ಅವ್ರಿ ಸರ್ ನಮಗೆ ಎಸ್ ಸಾವಮ್ಮ ತನ್ನ 4 ಜನ ಮಕ್ಕಳನ್ನು ಕರೆದುಕೊಂಡು ಜೀವನ ಸಾಗಿಸಲು ಬೆಂಗಳೂರಿಗೆ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಯಾದಗಿರಿಯಿಂದ ಹೊರಟಿದ್ದ ಬಸ್ ಹಿರಿಯೂರು ಬಳಿ ಅಪಘಾತವಾಗಿತ್ತು ಈ ಅಪಘಾತದಲ್ಲಿ ಯಾದಗಿರಿ ಜಿಲ್ಲೆಯ ಇಬ್ಬರು ಸಾವನ್ನಪ್ಪಿದ್ರು ಅದರಲ್ಲಿ ಸಾವಮ್ಮನ 10 ವರ್ಷದ ಐಶ್ವರ್ಯ ಸ್ಥಳದಲ್ಲೇ ಮೃತಪಟ್ಟಿದ್ಲು ಸರ್ಕಾರ ಪರಿಹಾರ ಘೋಷಣೆ ಮಾಡಿ ಕೈ ತೊಳೆದುಕೊಂಡು ಬಿಡ್ತು 2 ವರ್ಷ ಕಳೆದರೂ ಇಲ್ಲಿಯವರೆಗೂ ಸಾವಮ್ಮಳ ಮಗಳ ಸಾವಿನ ಪರಿಹಾರ ಮಾತ್ರ ಬರಲೇ ಇಲ್ಲ ಇವರು ಸಾಬಮ್ಮನ ಮಗಳ ಜೊತೆ ಏನು ಐಶ್ವರ್ಯ ಮೃತ ಆಗಿದೆ ಸರ್ ಅವ್ರ ಜೊತೆ ಮನಗನಾಳ ಒಬ್ಬ ವ್ಯಕ್ತಿ ಸತ್ತಿದ್ದ ಸರ್ ಅವರು ಪರಿಹಾರ ಈಗಾಗಲೇ ಮುಟ್ಟಿದೆ ಸರ್ ಆದರೆ ಇವರು ಪರಿಹಾರ ಇನ್ನೂ ಕೂಡ ಬಂದಿಲ್ಲ ಸರ್ ಇನ್ವೆಸ್ಟಿಗೇಷನ್ ಅಂತ ಬಂದದಲ್ಲಿ ಅವ್ರ ಬಸ್ನಲ್ಲಿ ಆಲ್ರೆಡಿ ಪಾರ್ಟಿ ಡೆತ್ ಆಗೈತೆ ಸರ್ ಅವ್ರ ಬಳಿ ಪಿ ಎಮ್ ರಿಪೋರ್ಟ್ ಅದ ಆಮೇಲೆ ಚಾರ್ಟ್ ಅಲ್ಲೆಲ್ಲ ಪಿ ಎಸ್ ಐ ಹಿರಿಯೂರು ಪಿ ಎಸ್ ಐ ಅವರು ಎಫ್ ಐ ಆರ್ ಕಾಪಿ ಕೊಟ್ಟಾರ ಆಮೇಲೆ ಪಿ ಎಮ್ ರಿಪೋರ್ಟ್ ಅದ ಎಲ್ಲ ಇದ್ರೂ ಕೂಡ ಆ ಎಮ್ಮಗ ನೀವು ಡೆತ್ ಸರ್ಟಿಫಿಕೇಟ್ ತರಬೇಕಂತೇಳಿ ಒಂದು ಅಪಾಯಸ್ಯವಾಗಿ ಮಾತಾಡ್ಯಾರ ಸರ್ ಅವ್ರಿಗೆ ಬೇಗ ಪರಿಹಾರ ಮುಟ್ಟಬೇಕು ಅವ್ರು ಭಾಳ ಬಡತಂತ ನೀವಂತೂ ನೋಡಲೇ ಹತ್ತಿರಲ್ಲ ಸರ್ ಇಲ್ಲೆಲ್ಲ ಅಂದ ಹಾಗೆ ಬಸ್ ಅಪಘಾತದಲ್ಲಿ ಐಶ್ವರ್ಯ ಹಾಗೂ ಮನಕನಾಳ ಗ್ರಾಮದ ವ್ಯಕ್ತಿ ಮೃತಪಟ್ಟಿದ್ರು ಮೃತರ ಇಬ್ಬರ ಕುಟುಂಬಕ್ಕೂ ಸರ್ಕಾರ ಪರಿಹಾರ ಘೋಷಣೆ ಮಾಡಿತ್ತು ಮನಕನಾಳ ಗ್ರಾಮದ ವ್ಯಕ್ತಿಗೆ 2,70,000 ಹಣ ಪರಿಹಾರ ನೀಡಿದೆ ಆದರೆ ಐಶ್ವರ್ಯ ಸಾವಿಗೆ ಪರಿಹಾರ ಮಾತ್ರ ಇವತ್ತು ಸಿಕ್ಕಿಲ್ಲ ಸಾರಿಗೆ ಅಧಿಕಾರಿಗಳನ್ನು ಕೇಳಿದರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹಾರಿಕೆ ಉತ್ತರ ನೀಡಿ ಪ್ರತಿದಿನ ಕಚೇರಿಗೆ ಅಲೆದಾಡುವಂತೆ ಮಾಡುತ್ತಿದ್ದಾರೆ ಸಾವಮ್ಮಗೆ ಹಿಂದೂ ಮುಂದು ಯಾರೂ ಇಲ್ಲ ವಾಸಿಸಲು ಸೂರಿಲ್ಲದೆ ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿದ್ದಾರೆ ಇನ್ನಾದರೂ ಸರ್ಕಾರ ಹಾಗೂ ಸಾರಿಗೆ ಇಲಾಖೆ ಕೂಡಲೇ ಸಾವಮ್ಮಳ ಮಗಳ ಸಾವಿಗೆ ಶೀಘ್ರವಾಗಿ ಸರಿಯಾದ ಪರಿಹಾರ ಒದಗಿಸಿ ಸಾವಮ್ಮಳ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ದಾರಿಯಾಗಬೇಕಿದೆ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ವಿಶ್ವಕುಮಾರ್ ಭೋಗನಹಳ್ಳಿ ವಿಸ್ತಾರ ನ್ಯೂಸ್ ಯಾದಗಿರಿ ವಿಸ್ತಾರ ನ್ಯೂಸ್ ನಿಖರ ಜನಪರ